ಹಲೋ ಸ್ನೇಹಿತರೆ, ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ನಾನು ಮೊನ್ನೆ ಒಂದು ರೈಡ್ ಹೋಗ್ತಾ ಇದ್ದೆ, ಹಿಂಗೆ ಸುಮ್ಮನೆ ಹಂಗೆ ಹೋಗ್ತಾ ಇದ್ದೆ. ಅದರಲ್ಲಿ ಒಂದು ಹಿಸ್ಟೋರಿಕಲ್ ಮಾನ್ಯುಮೆಂಟ್ನ ನೋಡಿದೆ ಫ್ರೆಂಡ್ಸ್. ಆ ಮಾನ್ಯುಮೆಂಟ್ ಏನಂತಂದರೆ, ನಿಮಗೆ ಆಲ್ರೆಡಿ ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಅದು ಯಾವ ಮಾನ್ಯುಮೆಂಟು ಅಂತಂದು. ಹೌದು ಫ್ರೆಂಡ್ಸ್, ತಾಜ್ ಮಹಲ್. ತಾಜ್ ಮಹಲ್ ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಒಳಗೆ ಎಲ್ಲಿದೆ ಅಂತ ನಿಮಗೇನಾದರೂ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಏಕೆಂದರೆ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆನೇ ತಿಳಿಸ್ಕೊಡೋಕ್ಕೆ ಬಂದಿರೋದು. ನಾನು ಕಂಡುಹಿಡಿದಿರುವಂಥ ಮ್ಯಾಪ್ ಮಾಡಿದ್ದು ಇದು ಯಾವುದೇ ರೀತಿ ಯಾರು ಕೂಡ ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂತಂದರೆ ಇದು ಯಾವುದೇ ರೀತಿ ಮ್ಯಾಪ್ ಮೋಡ್ ಅಲ್ಲ, ಇದು ಮ್ಯಾಪ್ ಮೋಡಾಗಿ ನಾವೇನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಇದು ಡಿಫಾಲ್ಟಾಗಿ ನಮ್ಮ ಗೇಮಲ್ಲಿರುತ್ತೆ, ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಟ್ರಾಫಿಕ್ ಮೋಡ್ಗಳಲ್ಲೂ ಕೂಡ ಇರುತ್ತೆ ಅಂತ ಅಂದ್ಕೊತೀನಿ. ನಿಮ್ಮ ಟ್ರಾಫಿಕ್ ಮೋಡ್ಗಳಲ್ಲಿ ಇಲ್ಲ ಅಥವಾ ಯಾವ ಟ್ರಾಫಿಕ್ ಮೋಡ್ಗಳಲ್ಲಿ ಇದೆ ಅವರೆಲ್ಲ ಕಮೆಂಟ್ ಹೊಡೀರಿ, ಐತೋ ಇಲ್ವೋ ಅಂತ ಕಮೆಂಟ್ ಹೊಡೀರಿ. ನಮ್ಮ ತಾಜ್ ಮಹಲ್ ಯಾವ ರೀತಿ ಇದೆ, ಸೇಮ್ ಅದೇ ಥರ ಡಿಟೋ ಇದೆ ಫ್ರೆಂಡ್ಸ್. ಇದು ಅದು ಯಾವ ಮ್ಯಾಪಲ್ಲಿದೆ, ಅದು ಎಲ್ಲಿ ಹೋಗಬೇಕು ನಾವು, ಅದು ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಿ. ಇದು ಯಾವುದೇ ರೀತಿ ನಾವು ಕಟ್ ರೂಟ್ ತೊಗೊಂಡೋಗುವಂಥ ಅವಶ್ಯಕತೆಯೇ ಇಲ್ಲ. ಇದು ರೋಡ್ ಸೈಡಲ್ಲೇ ಇದೆ, ಆದರೆ ನಾವು ಸ್ವಲ್ಪ ನೋಡಿರೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬನ್ನಿ, ನಾವು ಯಾವ ಮ್ಯಾಪಲ್ಲಿದೆ ಅಂತ ಫಸ್ಟು ತಿಳ್ಕೊಂಬಿಡೋಣ. ಇಲ್ಲಿ ನೋಡ್ತಿರ್ಬೋದು ಪಾಲ್ ಮ್ಯಾರಕ್ ಟು ಪಾಲ್ ಬೆಹವನಿ ಅಂತಿದೆಯಲ್ಲ, ಇಲ್ಲಿ ನೋಡ್ತಿರ್ಬೋದು ನಾನು ಸೆಲೆಕ್ಟ್ ಮಾಡ್ತಿದ್ದೀನಲ್ಲ, ಈ ಮ್ಯಾಪಲ್ಲಿ ಅದು ಇರುತ್ತೆ ಫ್ರೆಂಡ್ಸ್. ನಮ್ಮ ತಾಜ್ ಮಹಲ್ ಇರುತ್ತೆ, ನೋಡ್ತಿರೋ ಪಾಲ್ ಮ್ಯಾರಕ್ ಟು ಪಾಲ್ ಬೆಹವನಿ ಅಂತ. ಈ ಮ್ಯಾಪ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ನ ಯೂಸ್ ಮಾಡ್ತಿರೋದು, ಅಂದರೆ ನಮ್ಮ ಟೀಮ್ ಜಿ ಎಸ್ ಕೆ ಮೋಡ್ಸ್ ಕ್ರಿಯೇಟ್ ಮಾಡಿರುವಂಥ ಕರ್ನಾಟಕ ಟ್ರಾಫಿಕ್ ಮೋಡ್. ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ಹಾಕ್ಕೊಳ್ಳಿ, ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲ ಲಿಂಕ್ಗಳನ್ನು ಕೂಡ. ಕರ್ನಾಟಕ ಕೇರಳ ಟ್ರಾಫಿಕ್ ಮೋಡ್ ಯಾವುದೇ ಟ್ರಾಫಿಕ್ ಮೋಡ್ ಹಾಕೊಳ್ಬೇಕು ಅಂತಂದ್ರೂ ಕೂಡ, ಮತ್ತು ಸ್ಟೇರಿಂಗ್ ವೀಲ್ ಚೇಂಜ್ ಮಾಡಬೇಕು ಅಂತಂದ್ರೂ ಕೂಡ ಎಲ್ಲ ಲಿಂಕ್ಗಳನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಉಂಟು, ಹಾಕ್ಕೊಳ್ಳಿ ನೋಡಿಕೊಂಡು. ಸ್ನೇಹಿತರೆ, ನಾನು ಈ ನಮ್ಮ ತಾಜ್ ಮಹಲ್ನ ತೋರಿಸೋದಕ್ಕೆ ನಿಮಗೆ ನಮ್ಮ ರೋಲ್ಸ್ ರಾಯ್ಸ್ ಕಾರ್ನ ತೊಗೊಂಡು ಹೋಗ್ತಿದ್ದೀನಿ, ಒಂದು ಲಕ್ಸುರಿ ಕಾರ್ ಮೋಡ್ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಫುಲ್ ರಿವ್ಯೂ ವಿಡಿಯೋನ ಲಿಂಕ್ ಹಾಕಿರ್ತೀನಿ, ನೋಡಿ ಈ ಮೋಡ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಆ ವಿಡಿಯೋದ ಲಿಂಕಲ್ಲಿ ಆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೌನ್ಲೋಡ್ ಲಿಂಕ್ಸ್ ಎಲ್ಲ ಅವೈಲೇಬಲ್ ಆಗಿ ಕೊಟ್ಟಿರ್ತೀನಿ. ನೋಡ್ತಿರ್ಬೋದು ನಮ್ಮ ಕಾರ್ ಮೋಡ್ನ ಇಂಟೀರಿಯರ್ ಯಾವ ರೀತಿ ಇದೆ ಅಂತ, ತುಂಬ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು, ತುಂಬಾ ಒಂದೊಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಇವಾಗ ನಿಮಗೆ ಜಿ ಪಿ ಎಸ್ ಲೊಕೇಶನಲ್ಲಿ ಇದು ಅಡುಗಿದೆಯಲ್ಲ, ಈ ಅಡುಗೊಳಕ್ಕೆ ಹೋಗ್ರಿ ಅಂತ ತೋರಿಸುತ್ತೆ, ಆದರೆ ನೀವು ಅಡುಗೊಳಕ್ಕೆ ಹೋಗೋಂಗಿಲ್ಲ. ಈ ರೋಡ್ ಯಾವ ರೀತಿ ಇದೆ ಅಂದರೆ ಸ್ಟ್ರೈಟ್ ಹೊಡಿಬೇಕು, ಹೊಡಿರಿ ಸ್ಟ್ರೈಟು. ಸ್ಟ್ರೈಟ್ ಹೊಡೆದ್ರೆ ಇಲ್ಲಿ ಲೆಫ್ಟ್ಸ್ಗೆ ಒಂದು ಸ್ವಲ್ಪ ಸಿಗುತ್ತೆ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ಜಾಗ ಇರುತ್ತೆ. ಅಲ್ಲಿ ಹೋದರೆ ನಿಮಗೆ ನಮ್ಮ ತಾಜ್ ಮಹಲ್ ಕಾಣ್ತಾ ಉಂಟು. ಇವಾಗ ನೋಡ್ತಿರ್ಬೋದು ನಮ್ಮ ರೋಲ್ಸ್ ರಾಯ್ಸ್ ಕಾರ್ಗೆ ನಾವು ಲಾರಿನ ಒಂಚೂರು ಮಿಸ್ ಆಗಿದ್ರೆ ನಮ್ಮದು ಲಕ್ಸುರಿ ಕಾರ್ ಕಾಣೋ ಮರೇನಿ, ಮತ್ತೆಲ್ಲ ಟಚ್ ಗಿಚ್ ಮಾಡಲ್ಲ, ಸ್ಕ್ರ್ಯಾಚ್ ಗಿಚ್ ಮಾಡಿಕ್ಯ, ಮತ್ತು ಲಕ್ಷಾನ್ ಗಟ್ಟಲೆ ಖರ್ಚು ಮಾಡ್ಬೇಕಾಗತ್ತೆ, ಸ್ವಲ್ಪ ಹುಷಾರು ಗೌರಿ ನೋಡ್ಕೊಂಡು ಏನೇನು. ಹ್ಞೂ ನೋಡ್ರಿ ಫ್ರೆಂಡ್ಸ್, ನಮ್ಮ ಲಾರಿನ ಒಂಚೂರು ಮಿಸ್ ಆಗಿದ್ರೆ ಮತ್ತು ನಮ್ಮ ರೋಲ್ಸ್ ರಾಯ್ಸ್ ಕಾರ್ನ ಮತ್ತೆ ಪುಡಿ ಪುಡಿ ಆಗಿಬಿಡೋದು, ಮತ್ತೆ ಏನಾದ್ರು ಆಗಿಗೆತ್ ಮತ್ತೆ ಸ್ಕ್ರ್ಯಾಚ್ ಗಿಚ್ ಆಗತ್ತೋ ಅಂತ ಮತ್ತೆ ಹಂಗೆ ಬಟ್ಕೊಂಡಂಗೆ ಬ್ರೇಕ್ ಕೊಟ್ಬಿಟ್ಟೆ ಪಟ್ಟ ನಂಗೆ. ಇವಾಗ ನೋಡ್ತಿರ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ನಮ್ಮ ತಾಜ್ ಮಹಲ್ ಕಾಣ್ತಾ ಉಂಟು, ಕಾಣಿಸ್ತಿರ್ಬೋದು ನಿಮಗೆಲ್ಲರಿಗೂ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಪಿಂಕ್ ಕಲರ್ ಬಸ್ ಹೋಗ್ತಿದೆಯಲ್ಲ, ಈ ರೀತಿ ನಾವು ಕಟ್ ತೊಗೋಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಪಾಲ್ಮರಕ್ ಮ್ಯಾಪಲ್ಲಿ ಇದು ಬರ್ತದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಇಲ್ಲಿ ನಾನು ಇಲ್ಲಿ ಲೆಫ್ಟ್ ಸೈಡ್ಗೆ ಕಾಣಿಸ್ತಿರ್ಬೋದು ಫ್ರೆಂಡ್ಸ್. ಇದು ನಿಮ್ಮ ಫೋನ್ಗಳಲ್ಲಿ ನಿಮ್ಮ ಗೇಮಲ್ಲಿ ಬಂದಿದೆ ಇಲ್ಲೂ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಟ್ರಾಫಿಕ್ ಗುಂಡ್ಗಳಲ್ಲೂ ಬಂದಿರುತ್ತೆ ಅಂತ ಅಂದ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದರೂ ನೀವೇನಾದರೂ ಮಲ್ಟಿಪ್ಲೇಯರ್ ಪ್ಲೇ ಮಾಡ್ತಾ ಇದ್ರೆ ನೀವು ಇಲ್ಲಿಗೆ ಬಂದು ನೀವು ಎಲ್ಲ ನಿಲ್ಲಿಸ್ಕೊಂಡು ಫೋಟೋ ಗಿಟ್ಟ ಹೊಡ್ಕೊಂಡು ಹೋಗ್ಬೋದು. ತೊಂದರೆ ಚೆನ್ನಾಗಿರುವಂಥ ಒಂದು ಬಿಲ್ಡ್ ಕ್ವಾಲಿಟಿಯಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಇಲ್ಲಿ ಕ್ಲೀನಾಗಿ ನೀಟಾಗಿ ಆ್ಯಡ್ ಮಾಡಿದ್ದಾರೆ ನಮ್ಮ ಗೇಮಲ್ಲಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಅಂಗಡಿಗಳೆಲ್ಲ ಸಿಗ್ತವೆ. ನೋಡ್ತಿರ್ಬೋದು ಒಬ್ಬ ವ್ಯಕ್ತಿ ಯಾರೋ ಪಾಪ ಪಿ ಎಚ್ ಪಿ ಅನಿಸುತ್ತೆ, ಅಂದರೆ ಏನೋ ಆಗಿತ್ತೆ ಅವ್ನ ಮಕ್ಕೊಂಬಿಟ್ಟನೆ. ಇಲ್ಲೊಂದು ಬುಕ್ಸ್ ಅಂಗಡಿ ಸಿಗುತ್ತೆ, ಆಮೇಲೆ ಇದ್ಯಾವುದು ಜ್ಯೂಸ್ ಅಂಗಡಿ ಅನಿಸುತ್ತೆ, ಯಾವುದೋ ನಿಂಬು ಸೋಡಾ ಜ್ಯೂಸ್ ಅಂಗಡಿ ಇದ್ದಂಗಿದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿದೆ. ಆಮೇಲೆ ನಮ್ಮ ತಾಜ್ ಮಹಲ್ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ತಾಜ್ ಮಹಲ್ನ ಒಂದು ರಿಯಲ್ ಪಿಕ್ಸ್ನ ಹಾಕ್ತೀನಿ, ಅಂದರೆ ರಿಯಲ್ಲಾಗಿ ಯಾವ ರೀತಿ ಇದೆ ಅಂತ ಫಸ್ಟ್ ನೋಡ್ಕೊಳ್ಳಿ, ಆಮೇಲಿಂದ ಇದನ್ನು ಅದನ್ನು ಕಂಪೇರ್ ಮಾಡ್ರಿ ಅಂತೀರಿ. ಇದು ರಿಯಲ್ಲಾಗಿ ಐತೋ ಏನು ಡೂಪ್ಲಿಕೇಟೋ ಏನು ಕರೆಕ್ಟಾಗಿ ಅದೇ ಥರ ಐತೋ ಇಲ್ವೋ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತಾಜ್ ಮಹಲ್ ಹೇಗಿದೆ ರಿಯಲ್ ಆಗಿ ಅಂತ, ಮತ್ತೆ ನೀವು ಕೇಳಕ್ ಹೋಗ್ಬೇಡಿ. ತಾಜ್ ಮಹಲ್ ಏನೋ ಇದೆ ಅಲ್ಲಿ ಮುಂದಿರೋ ಒಂಥರ ವಾಟರ್ ಥರ ಎಲ್ಲ ಹಾಕಿದಾರಲ್ಲ, ಆ ನೀರೆಲ್ಲಿ, ಆ ಪಕ್ಕದಾಗಿರೋ ಮರಗಳೆಲ್ಲ ಎಲ್ಲಿ ಅಂತ ಕೇಳಕ್ ಹೋಗ್ಬೇಡ್ರಿ. ಯಾಕೆಂದರೆ ಇದು ಬರೀ ತಾಜ್ ಮಹಲ್ ಮಾತ್ರ ಇರುವಂಥದ್ದು, ಮತ್ತು ಮುಂದಿರೋ ವರಾಂಡ ಎಲ್ಲ ಇಲ್ಲಿ ಆ್ಯಡ್ ಮಾಡಿಲ್ಲ. ಇಲ್ಲಿ ನೋಡ್ತಿರ್ಬೋದು ನಮ್ಮ ತಾಜ್ ಮಹಲ್ ಯಾವ ರೀತಿ ಇದು ರಿಯಲ್ ಅದೇ ರೀತಿಯೇ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಸೈಡಲ್ಲೆಲ್ಲ ಒಂಥರ ಕಂಬಗಳು, ನಾಲ್ಕು ಕಂಬಗಳಿದ್ದಾವೆ ನಮ್ಮ ತಾಜ್ ಮಹಲ್ಗೆ. ಅದೇ ರೀತಿಯೇ ಇಲ್ಲಿ ರಿಯಲ್ ಆಗಿ ನಾಲ್ಕು ಕಂಬಗಳು ಇದ್ದಾವೆ. ನೋಡ್ತಿರ್ಬೋದು ಇಲ್ಲಿ ನಾಲ್ಕು ಇದ್ದಾವೆ.
ಮತ್ತೆ ಮೇಲ್ಗಡೆ ಒಂಥರ ರೌಂಡ್ ಆಗಿ ಒಂಥರ ಕಟ್ಟಿದ್ದಾರೆ, ಅದೆಲ್ಲ ನೀಟಾಗಿ ಆ್ಯಡ್ ಮಾಡಿದ್ದಾರೆ. ಮತ್ತು ಸೈಡಲ್ಲಿ ನಿಮಗೆ ಒಂಥರ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ಹೂವಿನ ಗಿಡಗಳೆಲ್ಲ ದೊಡ್ಡ ದೊಡ್ಡದಾಗಿ ಕಟ್ಟೆ ಕಟ್ಟಿ ಅದೆಲ್ಲ ಹೂವಿನ ಗಿಡ ಬೆಳೆಸಿರೋ ರೀತಿಯೆಲ್ಲ ಆ್ಯಡ್ ಮಾಡಿದ್ದಾರೆ. ಮತ್ತು ಸೈಡಲ್ಲಿ ನಿಮಗೆ ಒಂಥರ ಬ್ಯಾರಿಕೇಡ್ ಅಂದರೆ ಇದು ಡಿವೈಡರ್ ಕೂಡ ಸಿಗ್ತದೆ, ಸುತ್ತಲೂ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಡಿವೈಡರು. ಮತ್ತು ಇದು ಏನು ನೀವೇನು ಮ್ಯಾಪ್ ಮಾಡಲ್ಲ, ನಾನು ಆವಾಗಲೇ ಹೇಳಿದೆ ಇದು ಯಾವುದೇ ರೀತಿ ಮ್ಯಾಪ್ ಮಾಡಲ್ಲ. ನಿಮ್ಮ ಗೇಮಲ್ಲಿ ಡಿಫಾಲ್ಟ್ ಆಗಿರುತ್ತೆ ಅಂದರೆ ನಿಮ್ಮ ಗೇಮಲ್ಲಿ ಆಲ್ರೆಡಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಇಲ್ಲಿ ಫೋಟೋ ಗಿಟ ಹೊಡ್ಕೊಳ್ಳಿ, ಯಾಕೆಂದರೆ ಒಂದೊಳ್ಳೆ ಹಿಸ್ಟೋರಿಕಲ್ ಮಾನ್ಯುಮೆಂಟ್, ಒಂದು ಹಿಸ್ಟೋರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನಮ್ಮ ರೋಲ್ಸ್ ರಾಯ್ಸ್ ಕಾರಲ್ಲಿ ಬಂದಿದ್ದೆ ನಾನು. ನಾನು ಇವಾಗ ಒಂದು ಫೋಟೋ ಹೊಡ್ಕೊಳುವ, ಒಂದು ಫೋಟೋ ತೆಕ್ಕೊಳುವ. ನಿಮಗೇನಾದರೂ ರೋಲ್ಸ್ ರಾಯ್ಸ್ ಕಾರು ಮೋಡ್ ಬೇಕು ಅಂತಂದರೆ ನಿಮಗೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದೊಳ್ಳೆ ಕಾರ್ ಮೋಡ್, ಇದ್ರ ಸೌಂಡ್ ಮಾತ್ರ ಸಾಕತ್ತಾಗಿದೆ ಫ್ರೆಂಡ್ಸ್. ರೋಲ್ಸ್ ರಾಯ್ಸ್ ಕಾರ್ನ ರಿಯಲ್ ಸೌಂಡ್ ಬಂದಂಗೆ ಬರುತ್ತೆ. ಒಂದ್ಸತಿ ಈ ಮೋಡ್ನ ಡೌನ್ಲೋಡ್ ಮಾಡಿಕೊಂಡು ಸೌಂಡ್ನ ಕೇಳಿಸ್ಕೊಳ್ಳಿ. ನನ್ನ ಸೌಂಡ್ನ ಕೇಳಿಸ್ಬೋದಾಯಿತು, ಯಾಕೆಂದರೆ ನೀವು ಆ ವಿಡಿಯೋನ ನೋಡಿ, ಅದರಲ್ಲಿ ನೀಟಾಗಿ ತೋರಿಸಿದ್ದೀನಿ ಈ ಕಾರ್ನ ಸೌಂಡ್ನ ನೋಡಿ ಫ್ರೆಂಡ್ಸ್. ನಾನು ಇವಾಗ ಒಂದು ಸೆಲ್ಫಿ ತಗೊಂಡಿನಿ, ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬಂದು ಸೆಲ್ಫಿ ಗೆಲ್ಫಿ ತಗೊಳ್ಳಿ. ನಿಮ್ಮ ಗೇಮ್ಗಳಲ್ಲಿ ತಾಜ್ ಮಹಲ್ ಇದೆಯಾ ಇಲ್ವ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಕನ್ನಡದರಾಗೆ ಧ್ಯಾನ ಮರಿಬಾರ್ದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕು ಮರೆಯಂಗಿಲ್ಲ, ಲೈಕ್ ಕೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.